ಆ ಕಾಳ ಸಗಣ್ಯಾಗ 70% ಕಾಳು ಹೊರಗೆ ಬರ್ತದೆ. ಈ ಎದೆಯಿಂದ ಕೆಳಭಾಗ ಸೊಂಟದಿಂದ ಮೇಲಭಾಗದ ಎಷ್ಟು ಸಮಸ್ಯೆಗಳದಾವ ಇವು ಹೊಟ್ಟಿ ಒಂದು ಉಳೆಂಗಿ ಅಕ್ಕಿ ಅಂದ್ರೆ ತಲಿಯರ್ ಐತಿ. ನಿಮ್ಮ ಅಪ್ಪ ನಿಮ್ಮ ಇದನ್ನ ಕಲಿಸ್ಯಾರ ಯಾಕಿರ್ಬೇಕು ನಮ್ಮ ಮನ್ಯಾಗ ದನಗೋಳು ಅಂತ. ನಿಮ್ಮ ಮನ್ಯಾಗ ಒಂದು ಆಕಳ ಕಟ್ಟಿದ್ರಿ ಅಂದ್ರೆ ಆಕಳ ಅಂದ ಕೂಡಲೇ ನೀವು ಒಂದ ತಲೆಯಾಗಿ ಇಟ್ಕೋಬೇಕು. ಜರ್ಸಿ ಆಕಳ ಆಕಳ ಅಲ್ಲದು ಅವು ಹಂದಿ ಮಾರಿವೇನದಾವು ಅವು ಯಾವ ದನಗಳಲ್ಲವು. ಆಕಳಂದ್ರ ಅಂಬಾ ಅಂತ ಯಾವ್ದು ಒದರ್ತೈತೆ. ಯಾವ್ದಾರು ಬಾಲ 360 ಡಿಗ್ರಿಯೊಳಗೆ ತಿರುಗ್ತೈತಿ, 180 ಅಲ್ಲ 360 ಡಿಗ್ರಿಯೊಳಗೆ. ಯಾವಕರ ಮುಂಗಾಲಿನ ಮ್ಯಾಗ ಇಣಿ ಅಂತ ಇರ್ತೈತಿ ಅದಕ್ಕೆ ಆಕಳ ಅನ್ಬೇಕು. ಉಳ್ದೋಕ್ ಆಕಳನ್ನ ಬರುದಿಲ್ಲ ಅವು ಕೌ COW ಕೌ ಅಂತಾರ. ಅವು ಕೌ ಅಂದ್ರೆ ಆಕಳಲ್ಲ. ಆ ಉಚ್ಚರ ಬಂದು ಇಲ್ಲಿ ಭಾರತದೊಳಗ ಸಾದೃಶ್ಯ ವಸ್ತು ಒಂದು ಹೆಸರಿಟ್ಟು ಹೋದವು ಅಷ್ಟ. ನಮ್ಮ ಆಕಳ ಅದು ಕೌ ಅಲ್ಲ. ಈ ಆಕಳ ಒಂದು ಮನ್ಯಾಗ ಕಟ್ಕೊಂಡ್ರೆ ಅಂತಂದ್ರೆ ಅದು ಹಿಂಡ್ಲಿ ಬಿಡ್ಲಿ ಆಕಳಿಗೊಂದು ಬೊಗಸ್ ಜೋಳ ಹಾಕ್ರಿ ತಿನ್ನಾಕ, ಗೋಧಿಯರ ಹಾಕ್ರಿ, ಮೆಕ್ಕೆಜೋಳಾರ ಹಾಕ್ರಿ ತಿನ್ನಾಕ. ಒಣಗಿದ್ದ ತೋಷ ಹಾಕ್ಬೇಡ್ರಿ, ಹಂಗ ಹಾಕ್ರಿ. ಮರುದಿವಸ ಬಿಟ್ಟು ಅದ್ರ ಮರುದಿವಸ ಏನು ಕಾಳು ಹೊರಗೆ ಬರ್ತೈತಿ, ಆ ಕಾಳ ಸಗಣ್ಯಾಗ 70% ಕಾಳು ಹೊರಗೆ ಬರ್ತದೆ. ಅದನ್ನು ತಗೊಂಡು ಒಣಗಿಸ್ರಿ ಒಂದು ದಿವಸ, ಒಣಗಿಸಿ ಮತ್ತೆ ಗೋಮೂತ್ರದೊಳಗೆ ಒಂದು ದಿವಸ ನೆನೆಯಿಡ್ರಿ, ರಾತ್ರಿ ಇಡ್ರಿ, ಮುಂಜಾನೆ ತೆಗೆದು ಬಿಡ್ರಿ. ತೆಗೆದು ಮತ್ತೆ ಒಣಗಿಸ್ರಿ, ಒಣಗಿಸಿ ಹಿಟ್ಟು ಮಾಡಿ ದಪಾಟಿಯರ ಮಾಡಿ ಉಂಡ್ರಿ, ಚಪಾತಿಯರ ಮಾಡಿ ಉಂಡ್ರಿ, ರೊಟ್ಟಿಯರ ಮಾಡಿ ಉಂಡ್ರಿ, ಸಂಖ್ಯೆಯರ ಮಾಡಿ ಕುಡೀರಿ, ನುಚ್ಚರ ಮಾಡಿ ಉಂಡ್ರಿ. ಉಂಡ್ರಿ ಅಂದ್ರ ಈ ಎದೆಯಿಂದ ಕೆಳಭಾಗ ಸೊಂಟದಿಂದ ಮೇಲಭಾಗದ ಎಷ್ಟು ಸಮಸ್ಯೆಗಳದಾವ ಇವು ಹೊಟ್ಟಿ ಒಂದು ಉಳೆಂಗಿ. ಅದು ಒಂದು ಸ್ವಲ್ಪ ವಾಸನೆ ಬರ್ತೈತೆ ಅದಕ್ಕೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ತುಪ್ಪದಾಗ ಉಣ್ಬೇಕು ಅದನ್ನು. ಒಬ್ಬ ಮನುಷ್ಯ ದಿವಸಕ್ಕೆ ಎಷ್ಟು ತುಪ್ಪ ಉಣಬೇಕು ಅಂತ ನೀವು ಕೇಳಿದ್ರೆ 120 ಗ್ರಾಂ ತುಪ್ಪ ನೀವು ಪ್ರತಿ ದಿವಸ ಉಣಬಹುದು. ಇತ್ತಂದ್ರೆ ಅಲ್ಲೇನು ಕುಡಿಯೋದು, ದಾರು ಕುಡಿಯೋಕೇನು ತುಪ್ಪ ಸಿಗುತ್ತಾವ, ಎಷ್ಟು ದೊಡ್ಡ ಕುಡಿತಾವ ನಿಮ್ಗೇನು ತುಪ್ಪ ಸಿಗ್ತಾವ. ಆ ತುಪ್ಪ ಗುರುತಿಸೋ ಅವಸ್ಥಾದಾಗ ಸಹಿತಿರಂಗಿಲ್ಲ. ಉಣ್ತಿದ್ನಂತ ಹೆಂಡತಿಗೆ ಬೈತಿದ್ನಂತ, ತಲೆಗಿಲಿ ಐತಿಲ್ ನಿಂದಿದ್ರಾಗ ಒಂದು ಉಪ್ಪು ಇಲ್ಲ ಕಾರ ಇಲ್ಲ ಸಪ್ಪಗೆ ಮಾಡಿದಿ, ಬರೇ ಮೊಬೈಲ್ ನೋಡ್ಕೋತ ನೋಡ್ಕೋತ ಅಡಿಗೆ ಮಾಡ್ತಿ, ನಿಮ್ಮ ಅಪ್ಪ ಇದನ್ನ ಕಲಿಸೇನೆ ನಿಮ್ಮ ಮಗು ಇದನ್ನ ಕಲಿಸ ಹೆಂಡತಿಗೆ ಬೈತಿದ್ನಂತ. ಹೆಂಡತಿ ಇವನ್ ಕಡೆ ತಳಗ್ ನೋಡಿಲ್ಲಂತ, ಇವ ಹಾಕೊಂಡ ಬಂದಿದ್ದ ಡಾಬಾದಾಗ ಹೋಗಿ ಎಲ್ಲೇ ಬೀರ್ ವಾರ್ನಾಗ ಹೋಗಿ ಮೊಬೈಲ್ ನೋಡ್ಕೋತ ಉಣ್ತಿದ್ದ, ಸಾರು ಹಾಕೊಳ್ಳೋ ಬದ್ಲಿಗೆ ನೀರ್ ಹಾಕಿ ಕಲಸ್ಕೊಂಡಿದ್ದ ಅನ್ನ. ಅಕ್ಕಿ ಅಂದ್ಲು ತಲಿಯರ್ ಐತಿ ನಿಮ್ಮ ಅಪ್ಪ ನಿಮ್ಮ ಇದನ್ನ ಕಲಿಸ್ಯಾರ ನಿನ್ನ. ಅನ್ನದಾಗ ಸಾರು ಹಾಕೊಂಡು ಉಣ್ಣೋದು ಇರ್ತೈತಿ, ಆ ಮೊಬೈಲ್ ಗದ್ದಲ್ದಾಗ ನೀರ್ ಹಾಕೊಂಡು ತಿನ್ನಕ್ ಹತ್ತಿ ಅದೇ ರುಚಿ ಬರ್ತೈತಿ ಅಂತ ಅಕ್ಕಿ ಅಂತಿದ್ದ. ಇಬ್ರು ಅವ್ರ ಇದ್ರಾಗ ಬಾಳ ಮಂದಿ ಕುಂದಿರ್ತೀರ ಅಂದ್ಬಿಟ್ಟು ನೀವು ನೀವೇನಂಗ್ ತಿಳ್ಕೊಳಕ್ ಹೋಗ್ಬೇಡ, ಯಾರ್ದಾರ ಕತ್ತಿ ಹೇಳಕ್ ಹತ್ತಾರ ಮುತ್ತಾರ ಹತ್ತ ಎಲ್ಲ ಪೋಣ ಎಲ್ಲ ಅವರ ಅದೀವಿ. ತುಪ್ಪ 120 ಗ್ರಾಂ ದಿನ ಉಂಡ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆದ್ರೆ ನನ್ ಕೇಳಕ್ ಬೇಡ. ನಾ ಬಾಳ ಮಂದಿಗೆ ತುಪ್ಪ ಉಣ್ತೇನೆ, ಆಕಳ ತುಪ್ಪ ಅದು ಕಡದ ತುಪ್ಪ ಮತ್ತ ಇರ್ಲಿಲ್ಲ ಅಂದ್ರೆ ಆ ಡೇರ್ಯಾನ್ ತಂದಿರಿ ತಿಂದು ಸತ್ತಿರತ್ತಿನ. ಆ ಡೇರ್ಯಾನ್ ತುಪ್ಪ ಅದು ತುಪ್ಪ ಅಲ್ಲ, ಯಾಕಂತಂದ್ರೆ ಅದನ್ನ ಹಾಲ್ನ ಕಾಸ್ತಾರ, ಹಾಲ್ ಕಾಸಿ ಎಣ್ಣೆ ಮಾಡ್ತಾರ, ಅದನ್ನ ಬಟರ್ ಆಯಿಲ್ ಅಂತಾರ ಅದಕ್ಕ. ಅದು ಏನು 5 ಲೀಟರ್ದಾಗ 1 ಕಿಲೋ ತಯಾರಾಕೈತಿ, 5 ಲೀಟರ್ ಹಾಲ್ನಾಗ 1 ಕಿಲೋ ತಯಾರಾಕೈತಿ. ಅದನ್ನ ತಿಂದ್ರೆ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಆಕ್ಕಾವು. ಆಕಳ ತುಪ್ಪ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಕಾಯಿಸಿ ತುಪ್ಪ ಮಾಡಿ ತಿನ್ರಿ, ದಿನ ಒಂದು ವಾಟಿ ತುಪ್ಪ ತಿಂದ್ರು ನಿಮ್ಗೆ ಏನು ಆಗೋದು, ದಿನ ಒಂದು ವಾಟಿ ತಂದ್ರು ಅಷ್ಟು ಕೊಟ್ಟಕ್ಕೆ. ಇವೇನು ಬೆಳಗ್ಗೆ ಆಗ್ಯಾವಲ್ಲ ಇವು ಕರ್ರಗೆ ಬರಕ್ ಶುರು ಆಗ್ತಾವ, ಮತ್ತು ಉದುರಿದವರು ಎಲ್ಲ ಹೊಸರು ಚಿಗರ್ ಬರ್ತಾವ ಹುಣ್ಣು ನೋಡ್ರಿ ಯಾವತ್ತೆ.